ಹತ್ತುವರೆಗೆ ನಾವಿಲ್ಲಿಂದ ಹೊರಡ್ತೀವಿ. ಇಲ್ಲಿ ಪಾರ್ಥಿವ ಶರೀರ ತಗೊಂಡು ಸ್ವಗ್ರಾಮ ಪಂಚನಹಳ್ಳಿಗೆ ಹೋಗ್ತೀವಿ. ಪಂಚನಹಳ್ಳಿಗೆ ಹೋಗೋಕ್ಕೆ ಯಾವುದು ಸರಿಯಾದ ಮಾರ್ಗ ಮತ್ತು ಸಂಜೆ ಕತ್ಲೆ ಆಗಿಬಿಡುತ್ತೆ ಮುಂಚೆನೇ ಅಲ್ಲಿ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವೀಗ ಕುಟುಂಬದ ಸದಸ್ಯರ ಜೊತೆನೂ ಮಾತನಾಡಿ ರೂಟ್ ಫೈನಲ್ ಮಾಡಿದ್ದೀವಿ. ಇಲ್ಲಿಂದ ತುಮಕೂರು, ತುಮಕೂರಿಂದ ಸಿರಾ ಫ್ಲೈಓವರ್ಗಿಂತ ಮುಂಚೆನೆ ಅಲ್ಲಿ ಎಡಗಡೆ ಸಿರಾದಿಂದ ಎಡಗಡೆಗೆ ನಾವು ಹುಳಿಯಾರು ಅಂತ ಇದೆ, ಆ ಹುಳಿಯಾರು ಮುಖಾಂತರ ಪಂಚನಹಳ್ಳಿ ಗ್ರಾಮಕ್ಕೆ ತೊಗೊಂಡು ಹೋಗ್ತಾ ಇದ್ವಿ. ಅಲ್ಲಿಗೆ ತುಮಕೂರು, ಸಿರಾ, ಹುಳಿಯಾರು, ಪಂಚನಹಳ್ಳಿ ಆರು ಒಟ್ಟಲ್ಲಿ ಪಾರ್ಥಿವ ಶರೀರನ ನಾವು ಪಂಚನಹಳ್ಳಿ ಗ್ರಾಮಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ಸಾವಿರಾರು ಜನ ಸೇರ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀವಿ. ಏನು ಅಂದರೆ ಅಲ್ಲಿ ನಾವು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಸಾರ್ವಜನಿಕರಿಗೆ ಒಂದು ಕಡೆ ವ್ಯವಸ್ಥೆ ಮಾಡಿ ಅಂತ್ಯಕ್ರಿಯೆಗೆ 25 ಜನಕ್ಕೆ ರಿಸ್ಟ್ರಿಕ್ಷನ್ ಅಂತಾರೆ. ಅದು ಖಾಸಗಿ ಅವರ ಆಪ್ತ ಕುಟುಂಬದವರ ವರ್ಗದವರಿಗೆ ವ್ಯವಸ್ಥೆ ಮಾಡಿ, ಆದರೆ ಜನ ತುಂಬ ಬಂದಾಗ ನಾವು ಅವ್ರಿಗೆ ನಿರಾಸೆ ಮಾಡೋಕ್ಕಾಗಲ್ಲ, ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಜಿಲ್ಲಾಡಳಿತ ಇದಕ್ಕೆ ಮಾತಾಡ್ತಾ ಇದ್ದೀನಿ, ಈಗ DC ಜೊತೆ ಅದೇನೇ ಮಾತಾಡ್ತಾ ಇದ್ದೀನಿ, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀನಿ.